ಓಕೆ ಗುರುಳೆ, ಆರ್ ನಗರ ವಿಚಾರಕ್ಕೆ ಬರೋದಾದ್ರೆ, ಈಗ ಬಿಲ್ಡರ್ಗಳಿಗೆ, ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳಿಗೆ, ಮತ್ತೆ ಅಲ್ಲಿ ಏನು ಈಗ ಮನೆ ಕಟ್ಕೋಬೇಕು, ಸೈಟ್ ತಗೋಬೇಕು ಅಂತ ಏನು ಆಸೆ ಇಟ್ಕೊಂಡಿದಾರಲ್ಲ, ಅಪ್ಕಮಿಂಗ್ ನೆಕ್ಸ್ಟ್ ಪ್ಲಾನ್ಸ್ ಇರೋರಿಗೆ ಏನು ಹೇಳ್ತೀರಿ? ಆರ್ ನಗರ ಸೇಫಾ, ಸೇಫ್ ಅಲ್ವಾ? ಒಂದು ವೇಳೆ ಆರ್ ನಗರಕ್ಕೆ ಹೋಗಲೇಬೇಕಂದ್ರೆ ಯಾವ ರೀತಿಯಾದಂಥ ಪರಿಹಾರ ಮಾಡ್ಕೋಬೇಕು, ಏನು ಹೇಳ್ತೀರಿ ಅಂತ? ನಾನು ಹೇಳೋದಂದ್ರೆ ಆರ್ ಆರ್ ನಗರ ಒಳ್ಳೆ ಸೇವೆ, ಒಳ್ಳೆ ಲೇಔಟ್ ಇದೆ. ನಾನು ಕೂಡ ಆರ್ ಆರ್ ನಗರದಲ್ಲಿ ಒಂದು ಮನೆ ಇದೆ, 100% ನಾನು ಕೂಡ ನಾನು ಮಾರಬೇಕು ಅಂತೆಲ್ಲ ಯಾವಾಗಲೂ ಒದ್ದಾಡ್ತೀನಿ, ಅದು ಹೋಗಲ್ದು, ಯಾಕಂದ್ರೆ ನಾವು ಒಳ್ಳೆ ಟೈಮಲ್ಲಿ 30 ತಗೊಂಡಿರ್ತೀವಿ. ಹಾಗಾಗಿ ಆರ್ ಆರ್ ನಗರದ ಒಳ್ಳೆ ಸಕ್ಸಸ್ ಇರೋವಂಥ ನೇಮ್ ಅವ್ರಿಗೆ ಅಲ್ಲ, ಅದು ನಿಯರ್ ಬೈ ಮೈಸೂರಿಗೆ ಶೂಟಿಂಗ್ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಅದರಿಂದ ನೀವು ಬೇರೆ ಕಡೆ ಬಂದರೆ ಭಾಳ ಒಳ್ಳೆಯದು. ತುಂಬ ನೇಮು ಫೇಮು ಮಾಡಿರೋರಿಗೆ ಅದು ಸೂಟ್ ಆಗಲ್ಲ, 100% ಒಂದಲ್ಲ ಒಂದು ಸಮಸ್ಯೆನ ಕೊಡ್ತಾ ಇದೆ, ಅದರಿಂದ ತೊಂದರೆಗಳಾಗುತ್ತೆ. ಯಾಕಂದರೆ ನನಗೆ ನಾನು ಆರ್ ಆರ್ ನಗರದಲ್ಲಿ ಕ್ಲಾಸ್ ಮಾಡಿದ್ದೆ, ನನ್ನ ಮೇಲೆ ಕಂಪ್ಲೇಂಟ್ ಆಯಿತು. ಅವಾಗ ನಾನೆಲ್ಲವೂ ಹುಡುಕ್ತೆ ಯಾಕೆ ಹಿಂಗಾಯಿತು ಅಂತ. 100% ಲಾಸ್ಟ್ ಕ್ಲಾಸ್ ಅದು ಕೂಡ ಆರ್ ಆರ್ ನಗರದಲ್ಲಿ ನಾನು ಕ್ಲಾಸ್ ಮಾಡೋದು, ನನ್ನ ಮೇಲೆ ಕಂಪ್ಲೇಂಟ್ ಆಯಿತು. ಯಾಕೆ ಕಾರಣ ಅಂದರೆ ಆರ್ ಆರ್ ನಗರ ಅಷ್ಟೇ, 100% ನಾನು ಅದನ್ನು ಹೇಳ್ತೇನೆ. ಹಾಗಾಗಿ ನಾನಿರೋದು ಎಲ್ಲರೂ ಆರ್ ಆರ್ ನಗರ ಅಂತ ಕರ್ತಾರೆ, ಇವ್ ಟಿವಿಲೆಲ್ಲ ತೋರಿಸಿ. ನಾನಿರೋದು ಬಸನಗುಡಿಲಿ ಅಂತ ಯಾರಿಗೂ ಗೊತ್ತಿಲ್ಲ, ನಾನು ಬಸನಗುಡಿಲಿ ಇರೋದು. ಆದರೆ ಆರ್ ಆರ್ ನಗರ ಅಲ್ಲಿ ಕ್ಲಾಸ್ ಮಾಡಿದ್ದು, ನನ್ನ ಬಿಲ್ಡಿಂಗ್ ಇತ್ತು ಅಂತ ನಾನು ಕ್ಲಾಸ್ ಮಾಡಿದೆ. ಅಲ್ಲಿ ಹೋದಾಗಲೇ ಕಂಪ್ಲೇಂಟ್ ಆಯಿತು, ಆರ್ ಆರ್ ನಗರ ನೇಮ್ ಮಾಡಿದ್ರು ಒಳಗಡೆ ಹೋದರೆ ಹೊಗೆ ಹಾಕಿರ್ತಾರೆ 100%. ಅದರಿಂದ ದಯವಿಟ್ಟು ಆರ್ ಆರ್ ನಗರ ವಾಸ್ತು ಇಲ್ಲ, ನೇಮ್ ಆ್ಯಂಡ್ ಫೇಮ್ ಇರೋರಿಗೆ ಒಳ್ಳೇದಲ್ಲ, ಅದು ಒಳ್ಳೇದಲ್ಲ. ನಾರ್ಮಲ್ ಆಗಿ ಒಂದು ಡೆವಲಪ್ಮೆಂಟ್ ಆಗೋರ್ಗೆ ಇರ್ಬೋದು, ಆಮೇಲೆ ಬೇರೆ ಕಡೆ ಬರಬೇಕಾಗತ್ತೆ. ಬೇರೆ ಕಡೆ ಬಂದಷ್ಟು ತುಂಬ ಒಳ್ಳೇದಾಗತ್ತೆ, ಚೆನ್ನಾಗಿ ನೆಮ್ಮದಿ ಆಗುತ್ತೆ. ನನ್ನ ಪ್ರಕಾರ ದರ್ಶನ ಅವ ಮನೆ ಮಾರ್ಬೋದು, ನನಗೆ ಗೊತ್ತಿರೋ ಪ್ರಕಾರ ಮಾರೇ ಮಾರ್ತಾರೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಾನು ಪಕ್ಕ ಮಾರ್ತಾನೆ, ನನ್ನ ಬಾಯಲ್ಲಿ ಹೇಳ್ದಂಗೆ. ಅವ್ರಿಗೆ ಏನಾಗುತ್ತೆ, ಆರ್ ಆರ್ ನಗರದ ಮನೆ, ಆ ಮನೆ ಇದೆಯಲ್ಲ, ಎಕ್ಸಸೈಜ್ ಮಾಡೋಕ್ಕೆ ಇಟ್ಕೊಬಿಟ್ಟವ್ರೆ, ಬೆಳಗ್ಗೆ 5:00 ಎಕ್ಸಸೈಜ್ ಮಾಡ್ತಾರೆ. ಖಂಡಿತವಾಗ್ಲೂ ಕೂಡ ದರ್ಶನ್ ಅವರು, ದರ್ಶನ್ ವೈಫ್ ತುಂಬ ಚೆನ್ನಾಗಿದ್ದಾರೆ. 100% ಅದೇ ಹೆಂಗಿರುತ್ತೆ ಗುರುಗಳೇ, ಅದೇ ಪ್ರಶ್ನೆ ಇತ್ತು ನೆಕ್ಸ್ಟು. ಆದರೆ ಈಗ ಓಕೆ, ತಾವು ಹೇಳ್ತಾ ಇದ್ದೀರಾ ಅವರು ಪ್ರೊಫೆಷ್ನಲಿ ಫಿಲಮ್ ಎಲ್ಲ ಚೆನ್ನಾಗಿ ಓಡ್ತಾವೆ ಮತ್ತು ರಾಜಕಾರಣಕ್ಕೆ ಬರ್ತಾರೆ ಅಂತ, ಆದರೆ ಪರ್ಸ್ನಲ್ ಲೈಫ್ ಕೂಡ ತುಂಬ ಪ್ರಾಬ್ಲಮಲ್ಲಿದೆ. ಸೊ ವಿಜಯಲಕ್ಷ್ಮಿ ಅವರು ಏನು ಡೈವರ್ಸ್ ಮಾಡಬೇಕು ಅಂತ ಒಂದಷ್ಟು ಏನೋ ಮಾತುಕತೆಗಳೆಲ್ಲ ನಡೀತಾ ಇದೆ ಅಂತ ಗೊತ್ತಿಲ್ಲ, ಒಳಗಡೆ ಏನಿದೆ ಮತ್ತು ಆ ರೀತಿಯಾದಂಥ ಚರ್ಚೆ ಇದೆ. ಸೊ ಹಾಗಾಗಿ ಹೆಂಗಾಗ್ಬೋದು ಅವರ ಪರ್ಸ್ನಲ್ ಲೈಫು, ಅವರ ವೈಫ್ ಚೆನ್ನಾಗಾಗ್ತಾರೆ ಅವ್ರ ಜೊತೆಗೆ ಹೇಗೆ? ಇಲ್ಲ, ಅವ್ರು ಇವಾಗಲೇ ತುಂಬ ಚೆನ್ನಾಗಿದ್ದಾರೆ, ಯಾವುದೇ ಕಾರಣಕ್ಕೂ ಡೈವರ್ಸ್ ಆಗಲ್ಲ. ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿ ಬರ್ಬೋದು, ಡೈವರ್ಸ್ ಆಗಲ್ಲ. ಇವಾಗೆಲ್ಲ ತುಂಬ ಚೆನ್ನಾಗಿದ್ರು, ಬೆಳಗ್ಗೆ ನನ್ನ ಪ್ರಕಾರ ತುಂಬ ಚೆನ್ನಾಗಿದ್ರು. ಆ ಥರ ಇಲ್ಲ, ಅವ್ರು ಇನ್ಸ್ಟಾಗ್ರಾಮಿಂದ ಆಚೆ ಹೋಗಿರೋದೇನೆಂದರೆ ಎಲ್ಲರಿಗೂ ನೆಗೆಟಿವ್ ಕಾಮೆಂಟ್ಸ್. ಯಾಕಂದರೆ ಒಂದು ಹೀರೋ ಕ್ರೇಜ್ ಸ್ಟಾರ್ಟ್ ಆಗಿತ್ತು ಕನ್ನಡದಲ್ಲಿ. ಏನಾಗುತ್ತಂದರೆ ದರ್ಶನನ್ನು ಅಟ್ಯಾಕ್ ಮಾಡೋಕೆ ಒಂದು ಇಬ್ಬರು ಹೀರೋಗಳು ಅಟ್ಯಾಕ್ ಮಾಡ್ತಾ ಇದ್ರು, 100% ಒಬ್ಬ ಸ್ಟೇಜಲ್ಲಿ ಮಾಡೋನು, ಒಬ್ಬ ಇಂಡೈರೆಕ್ಟಾಗಿ ಮಾಡ್ತಾಯಿದ್ರು, ಇದೆಲ್ಲ ನಾವು ನೋಡಿದ್ದೀವಿ. 100% ಯಾರ್ಯಾರು ಅಂತ ಗೊತ್ತಾಗುತ್ತೆ, ಸ್ಟೇಟ್ಮೆಂಟ್ ಎಲ್ಲ. ಫೇಸ್ಬುಕ್ಕಲ್ಲಿ ಏನಾಗುತ್ತೆ, ಇನ್ಸ್ಟಾಗ್ರಾಮಲ್ಲಿ ಈ ಟೈಮಲ್ಲಿ ಅದನ್ನು ಬಳಸ್ಕೇತಾರೆ ಅಂತೇಳಿ ಅವ್ರು ಆಚೆ ಹೋಗಿದ್ದಾರೆ 100%. ಅದರಿಂದ ಅಲ್ಲ 100%, ಯಾಕಂದ್ರೆ ನಂಗೆ ಚೆನ್ನಾಗಿ ಗೊತ್ತಿರೋದನ್ನೇ ಮಾತಾಡ್ತೀನಿ. 100ಕ್ಕೆ 100 ನನಗೆ ಗೊತ್ತು, ಇದೆಲ್ಲ ಅನುಮಾನ ಇಲ್ಲ. ನನಗೆ ತುಂಬ ಹತ್ತಿರದ ಜಾತಕ ನೋಡಿದ್ದೆ, ಅದರಿಂದ ಓಪನ್ ಆಗಿದೆ ನನಗೆ. ಅದಕ್ಕೆ ನಂಗೆ ಟೈಮಿಂಗ್ಸ್ ಎಲ್ಲ ಚೆನ್ನಾಗಿ ಗೊತ್ತು, 100%. ಹಾಗಾಗಿ ದರ್ಶನ್ಗೂ ಅವ್ರ ಹೆಂಡತಿಗೂ ಖಂಡಿತ ಅಲ್ಲಿ ಕೂಡ ಕಿತ್ತಾಗಲ್ಲ. ಬೇರೆಯವರೆಲ್ಲ ಹೇಳ್ತಾರಲ್ಲ ಇವಾಗ 100% ಅವರಿಬ್ಬರಿಗೆ ಒಂದು 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 ಸಿನಿಮಾದಲ್ಲಿ ಪಾಠ ಇದೆ, ನಾನು ಕ್ಲಾಸ್ ಮಾಡ್ತೀನಿ, ಕ್ಲಾಸ್ ಕೇಳ್ತಾ ಇದ್ದೀನಿ, ಅವರಿಬ್ಬರು ಫ್ಯಾಮಿಲಿ ಹೊಡಿತಾರೆ, ಗಲಾಟೆ ಆಗುತ್ತೆ, ನಾವು ಹೋಗಿ ಇದು ಮಾಡ್ತೀವಿ, ಅದು ಬಿಟ್ಟಾಗ್ತಾರೆ, ಖಂಡಿತವಲ್ಲ ಆಗಲ್ಲ. 100% ನಾನೊಬ್ಬ 1 ರೂಪಾಯಿ ಇಲ್ಲದೆ ನಾನು ಅವ್ರಿಗೂ ಹೇಳಿದೆ. ಒಂದು ಒಂದು ಒಪಿನಿಯನ್, ಒಬ್ಬರು ಹೀರೋ ಜಾತಕ ಹೇಳ್ತಾರೆ, ಒಂದು ಟಿ ವಿಲಿ ಹೇಳ್ತಾರೆ, 200 ಕೋಟಿ ಕೊಟ್ಬಿಡ್ತೀನಿ ಅಂತಾರೆ. ರೇ ಸಕ್ಕತ್ ಜಿಪ್ನರಿಗೆ 1 ರೂಪಾಯಿನ ಕೊಡಲ್ಲ, ನೀವಿಬ್ಬರು ಸೇರೋತ್ರು ಹೋಗ್ರಿ ಅಂತ ಹೇಳ್ತೀನಿ, ಇನ್ನೊಬ್ರು ಒಡೆಯವ್ರು ಬಂದಿರ್ತಾರೆ, ಉದಾಹರಣೆ ನಾನೊಂದು ಪಾಠ ಮಾಡ್ತೀನಿ, ಅವ್ರಿಗೆ ಹೇಳ್ತೀನಿ ನೀವು ಇರೋರ್ಗೆ ಕಿತ್ತಾಡ್ತಿರೋ, ಅವರಿಬ್ರು ಖುಷಿ ಒಟ್ಟಿಗೆ ಹೇಳಿರ್ತೀನಿ, ನಾನು ಒಟ್ಟಿಗೆ ಹೇಳ್ತೀನಿ ಸರ್, 200 ಕೋಟಿ ಕೊಡ್ತಾರೆ ಒಬ್ಬ ಹೀರೋ ಅಂತ ದೊಡ್ಡ ಟಿ ವಿಲಿ ಹಾಕ್ತಾರೆ, 1 ರೂಪಾಯಿ ಕೊಡೋದು ದೊಡ್ಡ ಜಿಪ್ಣ, ನೀವು ಮತ್ತೆ ನಿಮ್ಗೆ ಕರ್ಕೊತಾರೆ ಅಂತ ಹೇಳ್ತೀನಿ. ಇದೆಲ್ಲ ಸಬ್ಜೆಕ್ಟ್ ನನಗೆ ಗೊತ್ತಿರೋದು ಹೇಳ್ತಿದ್ದೀನಿ, ನನಗೆ 100ಕ್ಕೆ 100 ಹೇಳ್ತೀನಿ ಸಬ್ಜೆಕ್ಟ್, ನನಗೆ ಗೊತ್ತಿರೋದು ಹೇಳ್ತಿದ್ದೀನಿ, ಗೊತ್ತಿಲ್ಲದೇನು ಹೇಳಿ, ಯಾಕಂದ್ರೆ ಮಾಧ್ಯಮ ಕರೆದಿಂದ ಅಷ್ಟಲ್ಲ. ದರ್ಶನ್ ದರ್ಶನ್ ಹೆಂಡತಿ ಇನ್ನೂ ಚೆನ್ನಾಗಿರ್ತಾರೆ, ಪವಿತ್ರಗೌಡರನ್ನು ಬಿಡ್ತಾರೆ ಅಂದರೆ ಅವ್ರಿಗೆ ಏನಾಗುತ್ತೆ ಅಂದರೆ ಅವ್ರಿಗೆ ಅಂದರೆ ಇನ್ನೇನು ಕೆಟ್ಟದಕ್ಕೆ ಹೋಗಲ್ಲ, ಅವರು ಸಾಕು ಅಂದ್ಬಿಡ್ತಾರೆ. ಪವಿತ್ರಗೌಡನ ದೂರ ಮಾಡ್ಬೋದು, ನನಗದು ಗೊತ್ತಿಲ್ಲ, ದೂರ ಮಾಡ್ತಾರೆ ಅಂದರೆ ಅದನ್ನ ಯಾವ ಸುದ್ದಿಗೂ ಹೋಗಲ್ಲ. ಇನ್ನು ಏನೇಳಿ, 100% ಅವರು ತುಂಬ ಯಾಪಿಯಾಗಿರೋಕ್ಕೆ ಟ್ರೈ ಮಾಡ್ತಾರೆ. 100ಕ್ಕೆ 100 ಅವರು ಯಾರ ಸುದ್ದಿಗೂ ಹೋಗಲ್ಲ, 100%. ತುಂಬ ತುಂಬ ಇವಾಗ ಏನಾಗುತ್ತೆ, ಈ ಜೆ ಎನ್ ಅಕ್ಷರ ಯಾವಾಗಲೂ ಕೂಡ ಅದು ರೌಡಿಸಂಗೆ ಎತ್ತಿದ ಕೈ, ಏನೇಳಿ ಜೆ ಎನ್ ಅಕ್ಷರ, ನೀವು ಜಯರಾಜ್, ಜಯರಳ ಕೃಷ್ಣಪ್ಪ, ಜಯಲಲಿತಾ, ಜೈಮಾಲ, ಜಯಂತಿ ಇವರೆಲ್ಲ ಅಗ್ರೋಶ ಆಗಿರೋವಂಥ ರೋಲ್ಗಳಿವೆಲ್ಲ. ಅದೇ ಥರ ನೀವು ಜೋಗಿ ಮಲ್ಲ ಇವೆಲ್ಲ ನೀವು ಟೈಟ್ ನೋಡಿದ್ರೆ ಲಾಂಗ್ ಥರ ಇರುತ್ತೆ ಯಾವಾಗಲೂ ಕೂಡ. ಹಾಗಾಗಿಯೇ ಅದರಿಂದ ಸೆರು ಹೋಗ್ತಾರೆ. ಆರ್ ಆರ್ ನಗರದ ಕೇಸ್ ಏನಿದೆಯೋ ಇದೆಲ್ಲವೂ ಕೇಸು, ಇವತ್ತು ಏನು ಬೇಕಾದ್ರೂ ಎಳೆದಿರ್ಬೋದು, ಏನು ಬೇಕಾದ್ರೂ ದೊಡ್ಡ ಸರ್ ಸತ್ಯ ಮಾಡಿ ಹೇಳ್ತೀನಿ, ಇದೇ ಪೆಜ್ವಲ್ ರೇವಣ್ಣದ ವಿಷಯ ನೀವು ಬರೋರ್ಗೆ ಯಾರ್ಯಾರು ಗೊತ್ತಿತ್ತಾ? ಇಡೀ ಕರ್ನಾಟಕ ಯಾರ್ಯಾರು ಗೊತ್ತಿತ್ತಾ ಸರ್? ಗೊತ್ತಿರಲಿಲ್ಲ ನನಗೆ. 6 ತಿಂಗಳ ಮುಂಚೆ ಗೊತ್ತಿತ್ತು, ವಿತ್ ಜಾತಕ ನೋಡಿ ಹೇಳಿದ್ದೀನಿ ಸರ್.